ನಮ್ಮ ಧರ್ಮ ಚಾನಲ್ಗೆ ಸ್ವಾಗತ ರಾಮಾಯಣ ಮಹಾಭಾರತ ಪುರಾಣ ವ್ಯಾಸ ಮುಂತಾದ ಮಹಾಕಾವ್ಯಗಳಲ್ಲಿ ಜಗತ್ಪ್ರಸಿದ್ಧವಾಗಿರುವ ಕೆಲವು ವಿಶಿಷ್ಟ ಪಾತ್ರಗಳಲ್ಲಿ ಏಕಲವ್ಯನು ಒಬ್ಬ ಯಾವ ಗುರುವಿನ ಬಳಿಯೂ ಶಿಷ್ಯ ವೃತ್ತಿ ಹೊಂದದೆ ಬಿಲ್ಲುಗಾರಿಕೆಯಲ್ಲಿ ಪ್ರವೀಣರಾಗಿದ್ದರು ಕಣ್ಣಾರೆ ನೋಡದೆ ಕೇವಲ ಶಬ್ದದ ಆಧಾರದ ಮೇಲೆ ಬಾಣವನ್ನ ಬಿಟ್ಟು ಗುರಿಯನ್ನ ಹೊಡೆಯುತ್ತಿದ್ದರು ಸರಳವಾದ ಎರುಕಲ ಅಂದರೆ ನಿಷಾದ ಕುಟುಂಬದಲ್ಲಿ ಜನಿಸಿದ ಈ ಮಹಾವೀರನು ಬಿಲ್ಲುಗಾರಿಕೆಯಲ್ಲಿ ಪ್ರವೀಣನಾದನು ಅಂತಹ ವೀರ ಏಕಲವ್ಯನ ಕಥೆಯನ್ನ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಪುರಾಣಗಳಲ್ಲಿ ಏಕಲವ್ಯನ ಮಹತ್ವ ಏಕಲವ್ಯ ಒಂದು ನಿಷಾದ ಕುಟುಂಬದಲ್ಲಿ ಜನಿಸಿದನು ಇವನ ತಂದೆ ಹಿರಣ್ಯ ಧನ್ಯು ಸಾಧಾರಣ ಕುಟುಂಬದಲ್ಲಿ ಜನಿಸಿದರೂ ಬಿಲ್ಲುಗಾರಿಕೆಯಲ್ಲಿ ಸಾಧನೆ ಮಾಡಿ ಪ್ರಾವೀಣ್ಯ ಹೊಂದಿ ಅದರಲ್ಲಿ ಅಗ್ರಗಣ್ಯನಾಗಿ ನಿಲ್ಲಬೇಕು ಎಂಬ ಆಸೆ ಅವನದ್ದು ಈ ಹಠದಿಂದಲೇ ಒಂದು ದಿನ ಅಸ್ತ್ರವಿದ್ಯೆಯಲ್ಲಿ ಮೇಧಾವಿಯಾಗಿರುವ ದ್ರೋಣಾಚಾರ್ಯರ ಬಳಿ ಬೆಲ್ಲುಗಾರಿಕೆಯಲ್ಲಿ ತರಬೇತಿ ಪಡೆಯಲು ಹೋಗುತ್ತಾನೆ ಏಕಲವ್ಯನು ದ್ರೋಣಾಚಾರ್ಯರ ಬಳಿ ಹೋಗಿ ಹೀಗೆ ಹೇಳುತ್ತಾನೆ ಗುರುಗಳೇ ನಾನು ಒಂಟಿ ಧನುರ್ವಿದ್ಯೆಯನ್ನ ಕಲಿಯಲು ಬಂದಿದ್ದೇನೆ ನನ್ನ ಕೋರಿಕೆಯನ್ನ ಮನ್ನಿಸಿ ನನ್ನನ್ನು ಆಶೀರ್ವದಿಸಿ ಎಂದು ಅವನು ಮನಸ್ಸಿನಲ್ಲಿರುವ ಮಾತನ್ನ ಹೇಳುತ್ತಾನೆ ಆದರೆ ಏಕಲವ್ಯ ಒಬ್ಬ ನಿಷಾದ ಕುಟುಂಬಕ್ಕೆ ಸೇರಿದ ಹುಡುಗನಾದ್ದರಿಂದ ದ್ರೋಣಾಚಾರ್ಯರಿಗೆ ಶಿಷ್ಯನನ್ನು ಸ್ವೀಕರಿಸಲು ಇಷ್ಟವಿರಲಿಲ್ಲ ಹಾಗಾಗಿ ದ್ರೋಣಾಚಾರ್ಯರು ನೀವು ಬಿಲ್ಲುಗಾರಿಕೆಯಲ್ಲಿ ಹುಟ್ಟಿದ್ದೀರಿ ಹೀಗೆ ಅಭ್ಯಾಸ ಮಾಡುತ್ತೀರಿ ಅದರಲ್ಲಿರುವ ರಹಸ್ಯಗಳೆಲ್ಲವೂ ಗೊತ್ತಾಗುತ್ತದೆ ಎನ್ನುತ್ತಾರೆ ದ್ರೋಣನ ಮಾತನ್ನ ಆಶೀರ್ವಾದವಾಗಿ ಸ್ವೀಕರಿಸಿ ಏಕಲವ್ಯ ತಿರುಗಿ ಹೊರಡುತ್ತಾನೆ ಮೇಲಾಗಿ ದೇವರಿಗಿಂತ ಹೆಚ್ಚು ಗುರು ದ್ರೋಣಾಚಾರ್ಯರ ಮೂರ್ತಿಯನ್ನ ಮಾಡಿ ಭಕ್ತಿಯಿಂದ ಪೂಜಿಸುತ್ತಾನೆ ಆ ಮೂರ್ತಿಯನ್ನೇ ತನ್ನ ಪ್ರತ್ಯಕ್ಷ ಗುರುವೆಂದು ಪರಿಗಣಿಸಿ ದಿನವೂ ವಿಪರೀತ ಸಾಹಸಗಳನ್ನ ಮಾಡುತ್ತಾ ಬಿಲ್ಲುಗಾರಿಕೆಯಲ್ಲಿ ಪ್ರವೀಣನಾಗುತ್ತಾನೆ ಕಣ್ಣಾರೆ ನೋಡದೆ ಶಬ್ದದಿಂದಲೇ ಬಾಣ ಬಿಡುವಷ್ಟು ಪ್ರವೀಣನಾಗುತ್ತಾನೆ ಇದು ಹೀಗೆ ಇದ್ದರೆ ತಂದೆ ಭೀಷ್ಮ ಕೌರವರಿಗೆ ಮತ್ತು ಪಾಂಡವರಿಗೆ ಅಸ್ತ್ರದ ಕಲೆಯನ್ನು ಕಲಿಸಲು ದ್ರೋಣಾಚಾರ್ಯರನ್ನ ಶಿಕ್ಷಕರಾಗಿ ನೇಮಿಸಿರುತ್ತಾರೆ ಆದರೆ ದ್ರೋಣರು ಗುರುವಾಗಿರಲಿಲ್ಲ ಅವರೆಲ್ಲರಿಗೂ ಎಲ್ಲ ರೀತಿಯ ಸಹಾಯ ಮಾಡಿ ಒಬ್ಬ ತಂದೆಯ ರೀತಿ ಬಿಲ್ಲು ವಿದ್ಯೆಯನ್ನು ಕಲಿಸುತ್ತಾರೆ ಆದರೆ ಎಲ್ಲ ಕೌರವರು ಮತ್ತು ಪಾಂಡವರ ನಡುವೆ ಅರ್ಜುನನು ಬಿಲ್ಲುಗಾರಿಕೆಯಲ್ಲಿ ಅತ್ಯುತ್ತಮವಾಗಿ ತನ್ನ ಪ್ರತಿಭೆಯನ್ನು ತೋರಿಸುತ್ತಾನೆ ಇದರಿಂದ ದ್ರೋಣರು ಅರ್ಜುನನನ್ನು ಪ್ರೀತಿಸುತ್ತಾರೆ ಅವನು ತನ್ನ ಅನುಂಗ ಶಿಷ್ಯನು ಎಣಿಸುತ್ತಾರೆ ಮತ್ತು ಬಿಲ್ಲುಗಾರಿಕೆ ಎಲ್ಲ ರಹಸ್ಯವನ್ನು ಅವನಿಗೆ ಕಲಿಸುತ್ತಾರೆ ಬೇಟೆಯಾಡಲು ಹೋಗುತ್ತಾರೆ ಸ್ವಲ್ಪ ದೂರ ಹೋದ ನಂತರ ನಾಯಿಯೊಂದು ಅವರ ಹಿಂದೆ ಬೊಗಳುತ್ತದೆ ಅದೇ ಸಮಯಕ್ಕೆ ನಾಯಿಯ ಸದ್ದು ಕೇಳಿದ ಏಕಲವ್ಯ ಏನೋ ಅನಾಹುತ ಆಗುತ್ತಿದೆ ಎಂದು ಭಾವಿಸಿ ನಾಯಿ ಬೊಗಳಿದ ದಿಕ್ಕಿಗೆ ಬಾಣಬಿಡುತ್ತಾನೆ ಬಾಣವು ಸಂಪೂರ್ಣವಾಗಿ ನಾಯಿಯನ್ನ ಹೊಡೆದು ಅದು ಸಾಯುತ್ತದೆ ಅದೇನೆಂದು ಹುಡುಕುತ್ತಾ ಏಕಲವ್ಯ ನಾಯಿ ಸತ್ತ ಜಾಗವನ್ನ ತಲುಪುತ್ತಾನೆ ಅಲ್ಲಿ ತನ್ನ ಗುರುವನ್ನ ನೋಡಿ ಆನಂದದಿಂದ ಮುಗುಳ್ನಗುತ್ತಾನೆ ಹಾಗೆಯೇ ದ್ರೋಣಾಚಾರ್ಯರು ಕೂಡ ಏಕಲವ್ಯನ ಬಿಲ್ಲುಗಾರಿಕೆಯ ಪರಾಕ್ರಮದಿಂದ ಬಹಳ ಪ್ರಭಾವಿತರಾಗುತ್ತಾರೆ ಇದನ್ನೆಲ್ಲ ಗಮನಿಸುತ್ತಿರುವ ಅರ್ಜುನನಿಗೆ ಕೋಪ ಬಂದು ದುಃಖವಾಗುತ್ತದೆ ಆಗ ಅರ್ಜುನನು ಗುರುಗಳು ನನ್ನನ್ನು ಬಿಲ್ಲುಗಾರಿಕೆಯಲ್ಲಿ ಅತ್ಯುತ್ತಮನನ್ನಾಗಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಆದರೆ ಅವರು ಕೊಟ್ಟ ಮಾತಿಗೆ ತಪ್ಪಿ ನನ್ನನ್ನ ಮಾಯ ಮಾಡಿ ನಿಷಾದ ಕುಟುಂಬಕ್ಕೆ ಸೇರಿದವನಿಗೆ ವಿದ್ಯೆಯನ್ನ ಕಲಿಸಿದ್ದಾರೆ ಎಂದು ಭಾವಿಸುತ್ತಾನೆ ತನ್ನ ಕೋಪವನ್ನು ನುಂಗಲಾರದೆ ಅರ್ಜುನನು ದ್ರೋಣಾಚಾರ್ಯರಿಗೆ ಹೀಗೆ ಹೇಳುತ್ತಾನೆ ಗುರುಗಳೇ ನೀವು ನನಗೆ ಕೊಟ್ಟ ಮಾತನ್ನ ಮುರಿದಿದ್ದೀರಿ ನಮ್ಮ ಮಾತಿಗೆ ವಿರುದ್ಧವಾಗಿ ನಿಷಾದ ವಂಶಸ್ಥನಿಗೆ ಬಿಲ್ಲುಗಾರಿಕೆಯಲ್ಲಿ ಪ್ರತಿಭಾನ್ವಿತನಾಗಲು ತರಬೇತಿ ನೀಡಿದ್ದೀರಿ ಎಂದು ಬೇಸರದಿಂದ ಕೇಳುತ್ತಾನೆ ಅರ್ಜುನ ಈ ರೀತಿ ನರಳುತ್ತಿರುವುದನ್ನು ಕಂಡು ದ್ರೋಣಾಚಾರ್ಯರಿಗೆ ಸಹಿಸಲಾಗುವುದಿಲ್ಲ ತಕ್ಷಣ ಏಕಲವ್ಯನ ಕಡೆ ನೋಡಿದ ಏಕಲವ್ಯ ನೀನು ನಿಜವಾಗಿಯೂ ಬಿಲ್ಲುಗಾರಿಕೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದೆ ನಿನಗೆ ಸರಿಸಾಟಿಯಾರೂ ಇಲ್ಲ ಎಂದು ಸಾಬೀತುಪಡಿಸಿದ್ದಿ ಮತ್ತು ಇದಕ್ಕೆ ನನ್ನ ಗುರುದಕ್ಷಿಣೆ ಏನು ಎಂದು ಕೇಳುತ್ತಾನೆ ಈ ಮಾತುಗಳನ್ನ ಕೇಳಿದ ಏಕಲವ್ಯನ ಆನಂದಕ್ಕೆ ಮಿತಿ ಇಲ್ಲದಂತಾಗುತ್ತದೆ ಕಣ್ಣೀರಿನೊಂದಿಗೆ ಅವರನ್ನು ಧನ್ಯ ಗುರುಗಳೇ ನೀವು ಏನು ಬೇಕಾದರೂ ಕೇಳಿ ನಾನು ಏನು ಕೊಡಲು ಸಾಧ್ಯವೋ ಅದನ್ನ ಕೊಡುತ್ತೇನೆ ಎಂದು ಹೇಳುತ್ತಾನೆ ಆಗ ದ್ರೋಣಾಚಾರ್ಯರು ನನಗೆ ನಿನ್ನ ಬಲಗೆ ಹೆಬ್ಬೆರಳು ಬೇಕು ಕೊಡುವೆಯಾ ಎಂದು ಕೇಳುತ್ತಾರೆ ಬೇರೇನೂ ಯೋಚಿಸದೆ ಏಕಲವ್ಯ ಸಂತೋಷದಿಂದ ಎಂದು ಹೆಬ್ಬೆರಳನ್ನು ಕತ್ತರಿಸಿ ಹೆಬ್ಬೆರಳನ್ನು ತ್ಯಾಗ ಮಾಡಿ ಉತ್ತಮ ಶಿಷ್ಯರಾಗಿ ಇತಿಹಾಸದಲ್ಲಿ ದಾಖಲಾಗುತ್ತಾನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ